ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಮ್ ಯೂಟ್ಯೂಬ್ ಚಾನಲ್. ಊರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ 8:30 ಆಗ್ತಿದೆ. ಟಿಫನ್ಗೆ ಅಂತ ರೆಡಿ ಮಾಡ್ತಾಯಿದ್ದೀವಿ. ಬನ್ನಿ, ಏನೇನು ಮಾಡ್ಕೋತೀವಿ, ಹೆಂಗಿರುತ್ತೆ ಇವತ್ತಿನ ವೀಡಿಯೋ ಅಂತ ತೋರಿಸ್ತೀನಿ. ಬನ್ನಿ, ಟಿಫನ್ಗೆ ಇಡ್ಲಿಗೆ ಅಂತ ನೆನೆಸಿದ್ರು. ನಾವು ಬರ್ತೀವಿ ಅಂತ ಅತ್ತೆ ಗೊತ್ತಿತ್ತು, ಹಾಗಾಗಿ ಇಡ್ಲಿಗೆ ನೆನೆಸಿದ್ರು. ಇಡ್ಲಿಗೆ ಚಟ್ನಿ ಮಾಡೋಣ. ಚಟ್ನಿ ಜೊತೆಗೆ ಹಸಿ ಕಾಳು ಸಿಗ್ತಾಯಿತ್ತು ಊರಲ್ಲಿ. ಇದು ಹಲಸಂದೆ ಕಾಳು, ಹಸಿ ಕಾಳು ಹಾಕಿ ಅದ್ರದ್ದು ಗ್ರೇವಿ ಥರ ಮಾಡೋಣ. ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಕಾಳು ಕೊಚ್ಚು ಥರ ಮಾಡೋಣ ಇಡ್ಲಿಗೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀವಿ. ಕಾಳು ಬಿಡಿಸಿಟ್ಕೊಂಡು ಈರುಳ್ಳಿ, ಮತ್ತು ಇದು ಸೀಮೆ ಬದನೆಕಾಯಿ ಅಂತಾರಲ್ಲ ಅದು, ಬೀನ್ಸು ಮತ್ತು ಗೆಡ್ಡೆಕೋಸು, ಆಲೂಗೆಡ್ಡೆ. ಇಲ್ಲಿ ರುಬ್ಬಕ್ಕೆ ಚಟ್ನಿ ರುಬ್ಬಿದ ಜಾರಲ್ಲೇ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ಇಷ್ಟು ಮಾತ್ರ ರುಬ್ಬಿ ಹಾಕೋದು. ಒಂದು ಕಡೆ ಇಡ್ಲಿ ಕೂಡ ಬೇಯೋಕ್ಕಿಟ್ಟಿದ್ವಿ, ಯಾಕೆಂದರೆ ಇಡ್ಲಿ ಬೇಯೋಕ್ಕಿಟ್ಬಿಟ್ರೆ ಇಡ್ಲಿ ಜಾಸ್ತಿ ಬೇಯಿಸಿಟ್ಕೊತಾ ಇದ್ದರೆ ಚಟ್ನಿ ಎಲ್ಲ ರೆಡಿ ಇತ್ತು. ಕಾಳು ಗೋಜಿ ಆಗಿದ ತಕ್ಷಣ ಕೊಡ್ಬೋದು ಅಂತೇಳಿ ಇಲ್ಲಿ ಸಂಪ್ಟನೂ ರೆಡಿ ಇತ್ತು. ಇಡ್ಲಿ ಒಂದು ಕಡೆ ಬಿಟ್ಟಿಕ್ತಾ ಇದ್ವಿ, ಇನ್ನೊಂದು ಕಡೆ ಕಾಳು ಗೋಜಿಗೆ ಅಂತ ರೆಡಿ ಮಾಡ್ತಾಯಿದ್ವಿ. ಸೊ ಇದು ನಮ್ಮ ಮಿನಿ ಕಿಚನ್. ಮಿನಿ ಕಿಚನಲ್ಲಿ ಆ್ಯಕ್ಚುಯಲ್ ಕಿಚನ್ ಇದನ್ನೇ ನಾವು ಯೂಸ್ ಮಾಡೋದು. ನಿಮಗೆ ನಮ್ಮದು ಊರಿನ ಮನೆಯದು ಹೋಮ್ ಟೂರ್ ನೋಡಬೇಕು ಅನ್ಸರಿ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಹೋಮ್ ಟೂರ್ ಬೇಕಂದರೆ ನಾನು ಆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕಿಚನ್ ನಾವು ಒಳಗಡೆ ಬೇರೆ ಕಿಚನ್ ಇದೆ, ಆದರೆ ಅದನ್ನು ಯೂಸ್ ಮಾಡಲ್ಲ ಆಲ್ಮೋಸ್ಟ್ ಯಾವಾಗಲೂ. ಏನೇ ಅಡುಗೆ ಮಾಡಬೇಕು, ಸ್ವೀಟ್ ಮಾಡಬೇಕು ಅಂದರೂ, ನಾನ್ ವೆಜ್ ಮಾಡಬೇಕು ಅಂದರೂ, ನಾವು ಇಲ್ಲೇ ಯೂಸ್ ಇದೇ ಕಿಚನಲ್ಲಿ ಇಲ್ಲೊಂದು ಸ್ಟೌವ್ ಇಟ್ಕೊಂಡು ನಾವು ಇಲ್ಲೇ ಅಡುಗೆ ಮಾಡ್ತೀವಿ. ಅಲ್ಲೇ ಅಡುಗೆನೂ ಮಾಡ್ತೀವಿ, ಅಲ್ಲೇ ಊಟನೂ ಮಾಡ್ತೀವಿ. ನಮ್ಮ ಅತ್ತೆ ಏನೋ ಮಾತಾಡ್ತಾಯಿದ್ರು, ಏಕೆಂದರೆ ನಾನು ಊರಿಗೋಗಿ ತುಂಬ ದಿನ ಆಗಿತ್ತು, ಹಾಗಾಗಿ ಏನಾದ್ರು ಮಾತಾಡಿದ್ದು ಏನೋ ಅವರೇನೋ ಕೇಳ್ತಾಯಿದ್ರು, ನಾನು ಹೇಳ್ತಾಯಿದ್ದೆ, ಆ ಥರ ಇಬ್ಬರು ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ವಿ. ಆ್ಯಕ್ಚುಲಿ ಈ ಸತಿನೇ ನಾವು ಊರಿಗೆ ನಾವು ಮಾತ್ರ ಹೋಗಿರೋದು, ಇಲ್ಲಾಂದರೆ ನಮ್ಮ ಅಪ್ಪ ಅಂತೂ ಬಂದೇ ಬರ್ತಾರೆ, ನಾವು ಕರ್ಕೊಂಡು ಹೋಗಿ ಹೋಗ್ತೀವಿ ಜೊತೇಲಿ. ಯಾಕೆಂದರೆ ಅವ್ರಿಗೆ ಇಬ್ಬರಿಗೆ ಹೋಗೋಕ್ಕಾಗಲ್ಲ, ನಾವು ಜೊತೇಲೆ ಕರ್ಕೊಂಡು ಹೋಗಬೇಕು. ಈ ಸತಿನೇ ಮಿಸ್ ಆಗಿದ್ದವರು, ಯಾಕೆಂದರೆ ನಾವೇ ಅರ್ಜೆಂಟಲ್ಲಿ ಬಂದುಬಿಟ್ವಿ, ಹೊರಟುಬಿಟ್ವಿ. ಹಾಗಾಗಿ ನಮ್ಮಮ್ಮರು ಬರೋಲ್ಲ ಅಂತ ಹೇಳಿದ್ರು, ಹಾಗೆ ಬಿಟ್ಟು ಬಂದ್ವಿ. ಮತ್ತು ನನ್ನ ಆಜ್ಞೆಯರು ಅವ್ರಿಗೂ ಅಷ್ಟೇ, ಸ್ಕೂಲ್ ಇರುತ್ತೆ, ನಾವು ದೇವ್ರ ಕರೆ ದೇವ್ರು ಬರ್ತಾಯಿದೆ ಅಂತ ಗೊತ್ತಾಗಿದ ತಕ್ಷಣ ಇನ್ನೇನು ಒಂದಿನ ರಜೆ ಹಾಕ್ಕೊಂಡು ಪರವಾಗಿಲ್ಲ ಹೊರಟೋಣ ಅಂತ ಹೊರಟಿದ್ದು. ಹಾಗಾಗಿ ಅವರು ಮಿಸ್ ಮಾಡಿದ್ರು. ಇಲ್ಲ ಅಂದರೆ ನಾವು ನನ್ನ ಆಜ್ಞೆ ಬರ್ತಾಳೆ, ನನ್ನ ಆಜ್ಞೆ ನನ್ನ ಆಜ್ಞೆ ಮಕ್ಕಳು ಬರ್ತಿದ್ರು ಕನ್ಫರ್ಮ್ ಆಗಿ, ಇಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಅಮ್ಮ ಅಪ್ಪ ಅಂತೂ ಬಂದೇ ಬರ್ತಿದ್ರು ಜೊತೆಗೆ. ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಅಡುಗೆ ಮಾಡಿಕೊಂಡು ಅಲ್ಲೇ ಅಡುಗೆ ಮಾಡ್ತೀವಿ, ಅಲ್ಲೇ ಊಟ ಮಾಡ್ತೀವಿ. ಇದ್ರೆ ಇಲ್ಲಿನೇ ನಾವು ಮನೆ ಒಳಗಡೆ ಮನೆಯಲ್ಲಂತೂ ಇರೋದೇ ಇಲ್ಲ, ಜಾಸ್ತಿ ಟೈಮ್ ಇದರಲ್ಲೇ ಸ್ಪೆಂಡ್ ಮಾಡ್ತೀವಿ. ನಮಗಿಲ್ಲೇ ಕಂಫರ್ಟ್ ಥರ, ಅಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋದಕ್ಕಿಂತ ನಮಗಿಲ್ಲೇ ಕಂಫರ್ಟ್ ಆಗಿಬಿಟ್ಟಿದ್ವಿ, ನಾವು ಆಲ್ರೆಡಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಇದಕ್ಕೆ. ಹಾಗಾಗಿ ನಮಗೆ ಜಾಸ್ತಿ ನಾವಿಲ್ಲ ಅಂದ್ರೂ ಅಷ್ಟೇ ಯಾವಾಗ್ಲೂ ಊರಲ್ಲಿ ಇದೇ ಜಾಗದಲ್ಲಿ ಅಡುಗೆ ಮಾಡೋದು. ಹಾಗೆ ಏನೋ ಮಾತಾಡ್ತಾಯಿದ್ವಿ. ಮತ್ತು ನಮ್ಮ ಅತ್ತೆಗೆ ಕ್ಯಾಮ್ರಾ ಇಟ್ಟಿರೋದು ಅದು ಸರಿಯಾಗಿ ನನಗೆ ಅಲ್ಲಿ ಆ್ಯಂಗಲ್ ಕೂಡ ಸಿಗ್ತಾ ಇರಲಿಲ್ಲ ಫೋನ್ ಇಡೋದಕ್ಕೆ, ಹೆಂಗೋ ಇಟ್ಟಿದ್ದೀನಿ. ಅದು ಆಫ್ ಮಾತ್ರ, ಅಂದರೆ ನನ್ನ ಸ್ಟೌವ್ ಬರಲಿ, ಅಡುಗೆ ಇದು ಕಾಳು ಗೋಜಿ ಮಾಡೋದು ರೆಸಿಪಿ ತೋರಿಸೋಣ ಅಂತ ಇಟ್ಟೆ, ಬಟ್ ತುಂಬ ದೂರ ಇಟ್ಟಿದ್ದೀನಿ. ಅದು ಈ ಕಡೆ ಇಡ್ಲಿ ಪಾತ್ರೆ ಬೇರೆ ಇಟ್ಟಿದ್ದೀನಿ, ಅದು ನನಗೆ ಗೊತ್ತೇ, ಐಡಿಯಾನೇ ಬರ್ತಾಯಿಲ್ಲ. ಇಡ್ಲಿ ಪಾತ್ರೆ ಆ ಕಡೆ ಇಟ್ಕೊಂಡು ಈ ಕಡೆ ಒಗ್ಗರಣೆ ಹಾಕಬೇಕು ಅಂತ ವೀಡಿಯೋ ಮಾಡಬೇಕು ಅಂತ ಗೊತ್ತೇ ಆಗ್ತಾಯಿಲ್ಲ. ಮತ್ತು ನಮ್ಮ ಅತ್ತೆ ಎಲ್ಲ ಕೇಳಿ, ಯಾಕೆಂದರೆ ನಮ್ಮ ಅತ್ತೆ ಹತ್ರ ಅಥವಾ ನಮ್ಮ ಅಮ್ಮನ ಹತ್ರ ಸ್ಮಾರ್ಟ್ಫೋನ್ ಇರೋದಿಲ್ಲ, ಅವರು ವೀಡಿಯೋಸ್ ನೋಡಿರೋದಿಲ್ಲ. ಅವರಿಗೆ ವ್ಲಾಗ್ ಅಥವಾ ವ್ಲಾಗ್ ಅಂದರೆ ಏನು, ಹೇಗೆ ಅಪ್ಲೋ ಹೇಗೆ ವೀಡಿಯೋಸ್ಗಳು ಹಾಕ್ತಾರೆ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಹಾಗಾಗಿ ನಮ್ಮ ಅತ್ತೆಗೆ ಅದು ಹೇಳ್ತಾ ಇದ್ವಿ, ಯಾಕೆಂದರೆ ವ್ಲಾಗ್ ನೋಡಿರೋರು ಅವ್ರಿಗೆ ಬೇರೆ ಥರ ಹೇಳಿರ್ತಾರೆ. ಸೊ ಅದೇನು ವ್ಲಾಗ್ ಅಂದ್ರೇನು, ಹೇಗೆ ವೀಡಿಯೋಸ್ ಹಾಕ್ತೀವಿ ಅದೆಲ್ಲ ಹೇಳ್ತಾ ಇದ್ದೆ. ಹಾಗೆ ಬೇರೆ ಇರುತ್ತಲ್ಲ, ಬೇರೆ ಏನು ಮಾತಾಡೋದು ಆ ಥರ ಮಾತಾಡ್ತಿದ್ವಿ. ಅತ್ತೆನ ಒಂದು ಕಡೆಯಿಂದ ಕಸ ಎಲ್ಲ ಗುಡ್ಸ್ಕೊಂಬರ್ತಾಯಿದ್ರು, ಅದೆಲ್ಲ ಅಲ್ಲಲ್ಲೇ ಹಚ್ಚಿ ಅಲ್ಲಲ್ಲೇ ಬಿಟ್ಟಿದ್ವಿ. ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡ್ಕೊಂಬರ್ತಾಯಿದ್ರು. ಹೀಗೆ ಇರುತ್ತೆ ಊರಲ್ಲಿ ದಿನ. ಆ್ಯಂಡ್ ಊರಿಗೆ ಹೋದರೆ ಒಂಥರ ಅದು ರೊಟೀನೇ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ಎಷ್ಟೋ ಚಿಕ್ಕ ಮನೆ ಇರುತ್ತೆ, ಇಷ್ಟೇ ಜಾಗದಲ್ಲಿ ಎಲ್ಲನೂ ಇಟ್ಕೊಂಡಿರ್ತೀವಿ, ಅಲ್ಲೇ ಮಾಡ್ತಾಯಿರ್ತೀವಿ. ಈ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾವು ಅಯ್ಯೋ ಇಷ್ಟೊಂದು ಕೆಲಸ ಇದೆ, ಇಷ್ಟೊಂದು ಕೆಲಸ ಇದೆ ಅಂತ ಅನಿಸ್ತಾನೆ ಇರುತ್ತೆ. ಬಟ್ ಊರಲ್ಲಿ ದೊಡ್ಡ ಮನೆ ಇರುತ್ತೆ, ಒಂದು ಹಾಲೇ ದೊಡ್ಡದಾಗಿರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಂಡು ಅದನ್ನು ಒರೆಸ್ಕೊಂಬರೋಷ್ಟರಲ್ಲೇ ಸುಸ್ತಾಗ್ಬಿಡುತ್ತೆ. ಆ ಥರ ಕೆಲಸ ಎಲ್ಲ ಊರಲ್ಲಿ ಆರಾಮಾಗಿ ಒಬ್ಬರು ಮಾಡ್ಕೊತಾರೆ. ಇವಾಗ ನಾನು ಊರಿಗಿತ್ತಿಲ್ಲ, ಅವ್ರ ಸೆಕೆಂಡ್ ಪಾಪುಗೆ ಬಾಣ್ತಿ, ಒಂದು 2 ಮಂತ್ಸ್ ಪಾಪು ಇದೆ, ಹಾಗಾಗಿ ಅವರ ಅಮ್ಮನ ಮನೆಗೆ ಹೋಗಿದ್ದಾರೆ. ಅತ್ತೆ ಒಬ್ಬರೇ ಮನೇಲಿ ಕೆಲಸ ಎಲ್ಲ ಮಾಡ್ಕೊತಾರೆ, ಒಬ್ಬರೇ ಮುಂಚೆಯಿಂದನೂ ಅಭ್ಯಾಸ ಇದೆ ಕೆಲಸ ಎಲ್ಲ ಮಾಡಿಕೊಂಡು. ಮೊದಲು ಹಳೆ ಮನೇಲಿ ಇರ್ತಿ, ಹಳೆ ಮನೆ ಇತ್ತು ನಮ್ಮದು, ಅದು ಕಲ್ಲಲ್ಲಿ ಕಟ್ಟಿದ ಮನೆ, ಹಳೆ ಮನೆ, ಮಾಳಿಗೆ ಮನೆ, ಅಲ್ಲೂ ಕೂಡ ಒಬ್ಬರೇ ಮಾಡ್ಕೊಂಡು ಅಭ್ಯಾಸ ಐತೆ. ಹಾಗಾಗಿ ಈ ಮನೆಗೆ ಬಂದಮೇಲೆ ಸ್ವಲ್ಪ ಇದನ್ನು ಯೂಸ್ ಆಗುತ್ತೆ, ಯಾಕಂದರೆ ಇಲ್ಲೆಲ್ಲ ಒಳಗಡೆನೇ ನೀರು ಬರುತ್ತೆ. ಹಾಗಾಗಿ ಅವ್ರಿಗೇನು ಎಕ್ಸ್ಟ್ರಾ ಕೆಲಸ ಅಂತೇನು ಅನ್ಸಲ್ಲ, ಮಾಡ್ಕೊತಾರೆ ಆರಾಮಾಗಿ.
ನಾನು ಪಲ್ಯಕ್ಕೆ ಕಾಳು ಗೊಜ್ಜಿಗೆ ಅಂತ ಒಗ್ಗರಣೆ ಹಾಕ್ತಾಯಿದ್ದೆ, ಚಟ್ನಿ ಆಲ್ರೆಡಿ ರುಬ್ಬಿಟ್ಟಿದ್ವಿ, ಕರೆಂಟ್ ಹೋಗ್ಬಿಡುತ್ತೆ ಅಂತ, ಕರೆಂಟ್ ಹೋದರೆ ಸ್ವಲ್ಪ ಟೈಮ್ ಬರೋದೇ ಇಲ್ಲ, ಹಾಗಾಗಿ ರೆಡಿ ಮಾಡ್ತಾಯಿದ್ವಿ. ಕಾಳು ಗೊಜ್ಜಿಗೆ ಏನಿಲ್ಲ, ಈರುಳ್ಳಿ ಕಟ್ ಮಾಡಿ ಹಾಕ್ಬಿಟ್ಟು ಅದಕ್ಕೆ ಟೊಮೊಟೊ ಹಾಕಿ, ಕಾಳು ಬಿಡಿಸಿಟ್ಟಿರೋ ಕಾಳು, ತರಕಾರಿ ಮತ್ತು ರುಬ್ಬಿರೋ ಮಸಾಲೆ. ಮಸಾಲೆಗೆ ಏನೇನು ಹಾಕ್ಕೊಂಡಿದ್ವಿ ಅಂದರೆ ಸ್ವಲ್ಪ ಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಸಾಂಬಾರು ಪುಡಿ, ಒಂದು ಸ್ಪೂನಷ್ಟು ಅಷ್ಟೇ ಸಾಂಬಾರು ಪುಡಿ. ಅದನ್ನು ರುಬ್ಬಿ ಮಸಾಲೆನೂ ಹಾಕಿ ಉಪ್ಪಾಕಿ ಸ್ವಲ್ಪ ಕಾಳು ಗೊಜ್ಜು, ಅದಕ್ಕೆ ಒಂದು ಎರಡು ಮೂರು ವಿಶಿಲ್ ಬರ್ಸಿದ್ವಿ. ತರಕಾರಿ ಯಾವ್ದಾದ್ರು ಹಾಕ್ಬೋದು, ಊರಲ್ಲೇನು ಆ ತರಕಾರಿ ಈ ತರಕಾರಿ ಅಂತಲೇನಿಲ್ಲ, ಯಾವ್ದಾದ್ರು ಇದ್ದರೂ ಆಗುತ್ತೆ, ಅದನ್ನು ಹಾಕಿ ಮಾಡ್ತೀವಿ. ಚಟ್ನಿ ಮತ್ತು ಕಾಳು ಗೊಜ್ಜು ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಇಡ್ಲಿ ಅದು ಕಾಳು ಗೊಜ್ಜು ಕಾಂಬಿನೇಷನ್ನು, ಯಾಕೆಂದರೆ ಅಪರೂಪಕ್ಕೆ ಕಾಳು ಆ ಹಸಿ ಕಾಳು ಸಿಗೋದು ಯಾವಾಗಲೂ ಒಂದು ಸರಿ ಮಾತ್ರ. ಇಲ್ಲಿ ಬೆಂಗಳೂರಲ್ಲಿ ನಾವು ಹಸಿ ಕಾಳು ತೊಗೊಂಡ್ರು ಊರಿಂದಷ್ಟು ಟೇಸ್ಟ್ ಇರೋಲ್ಲ, ಇಲ್ಲೇ ಬೇರೆ ಥರ ಇರುತ್ತೆ. ಕಾಳು ಕಾಳು ಇರೋದು ಕಾಣೋದು ರುಚಿ ಎರಡರಲ್ಲೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಊರಲ್ಲಿ ಸಿಗೋ ಕಾಳಲ್ಲಿ ಚೆನ್ನಾಗಿತ್ತು. ಕೆಲಸ ಎಲ್ಲ ಮಾಡ್ಕೊತಾ ಇದ್ವಿ. ಟಿಫನ್ಗೆ ಫಸ್ಟು ಟಿಫನ್ ಮಾಡಿಬಿಟ್ರೆ, ಯಾಕಂದರೆ ನಮ್ಮ ಮಾವ ಅನ್ನೋದು, ನಮ್ಮ ಮಾವ ಹೊಲ್ದ ಹತ್ರ ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅಲ್ಗೆ ಹೋಗಿದ್ರು. ನನ್ನ ಮೈದ ಸಮನ್ಯೂನ ಕರ್ಕೊಂಡು ನನ್ನ ಹೋರ್ಗಿತ್ತಿ, ಅದೇ ನಮ್ಮ ಚೌಟಣ್ಣನ ಮಗ ಅವ್ರ ಊರಲ್ಲಿದ್ದ, ನಮ್ಮ ಹೋರ್ಗಿತ್ತಿ ಅವರು ಬಾಣಿತಿ ಅಂದಲ್ಲ ಅವ್ರ ಊರಲ್ಲಿದ್ದ, ನಾವು ಬಂದಿದ್ದೀವಿ ಅಂತ ಕರ್ಕೊಂಡು ಬರೋದಕ್ಕೆ ಅಂದ್ಬಿಟ್ಟು ಅವಳಿಗೆ 5:30 ಎದ್ದು ಹೋಗಿದ್ದಾರೆ. ನಮ್ಮೂರಿಂದ ಸ್ವಲ್ಪ ಒಂದು ಅರ್ಧ ಗಂಟೆ ದಾರಿ, ಅರ್ಧ ಗಂಟೆ ಅಷ್ಟು ಜರ್ನಿ, ಅರ್ಧ ಗಂಟೆ ಕೂಡ ಇರೋದಿಲ್ಲ, ಒಂದು 20 ನಿಮಿಷ ಅಷ್ಟು ದೂರ. ಹಾಗಾಗಿ ಬೆಳಿಗ್ಗೆ ಕರ್ಕೊಂಡು ಹೋಗಿದ್ರು ಅವ್ನು ಎಬ್ಬಿಸ್ಕೊಂಡು, ಅವ್ನು ಎದ್ಬಿಟ್ಟಿದ್ದಂತೆ 5:30 ಸಮನ್ಯು, ಅವನು ಕರ್ಕೊಂಡು ಪಾಪನ ಅದೇ ಶಶಾಂಕನ ಕರ್ಕೊಂಡ್ಬರೋಣ ಅಂತ ಹೋಗಿದ್ರು. ಇನ್ನು ಅವರೆಲ್ಲ ಬರೋಷ್ಟರಲ್ಲಿ ಟಿಫಿನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ರೆಡಿ ಮಾಡ್ಕೊತಾಯಿದ್ವಿ. ಹಾಗೆ ಹೇಳಿದಾಗೆ ಕ್ಯಾಮ್ರಾನ ದೂರದಲ್ಲಿಟ್ಟಿದ್ದೀನಿ, ಮತ್ತು ಸರಿಯಾಗಿ ಗೊತ್ತಾಗಿಲ್ಲ ಹೇಗೆ ಇಡಬೇಕು, ಹೇಗೆ ವೀಡಿಯೋ ಬರುತ್ತೆ ಅಂತ ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ. ಹಾಗಾಗಿ ಅದು ಆಫ್ ಪೋರ್ಷನ್ ಮಾತ್ರ ಬರ್ತಿದೆ. ನಾನು ಸ್ಟೌ ಕಾಣಲಿ ಅಂತ ಹಂಗೆ ಇಟ್ಟಿದ್ದೀನಿ, ಅದು ಗೊತ್ತಾಗಲಿಲ್ಲ, ನಾವು ಓಡಾಡ್ಬೇಕಾದ್ರೆ ಅದು ಅರ್ಧ ಮಾತ್ರ ಕಾಣುತ್ತೆ, ಅಂದರೆ ಕೆಳಗಡೆ ಲೈಕ್ ಸ್ಟೌ ಇರೋ ಪಾರ್ಟ್ ಮಾತ್ರ ಕಾಣಿಸುತ್ತೆ ಅಂತೇಳಿ. ಹೀಗೆ ಟಿಫಿನ್ ಕೆಲಸ ಮುಗಿತಾಯಿತ್ತು. ಒಂದು ಟ್ರಿಪ್ ಇಡ್ಲಿ ಕೂಡ ಬೇಯಿಸಿಟ್ಟಿದ್ರು. ಊರಲ್ಲಿ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ, ಮತ್ತು ಎಲ್ಲರೂ ಬರ್ತಾಯಿರ್ತಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ. ಯಾವಾಗಲೂ ಮನೆಯಲ್ಲಿ ಅಡುಗೆ ಸ್ವಲ್ಪ ಜಾಸ್ತಿನೇ ಮಾಡಿರ್ತಾರೆ, ಯಾರಾದರೂ ಒಬ್ಬರು ಎಕ್ಸ್ಟ್ರಾ ಬಂದ್ರೂ ಒಬ್ಬರು ಇಬ್ಬರು ಬಂದ್ರೂ ಊಟ ಮಾಡೋ ಎಕ್ಸ್ಟ್ರಾ ಮಾಡಿಟ್ಟಿರ್ತಾರೆ. ನಮ್ಮತ್ತೆನೂ ಅದು ಕೆಲಸಗಳು ಚಿಕ್ಕಪುಟ್ಟದೆಲ್ಲ ಮಾಡ್ಕೊತಾಯಿದ್ರು, ಟಿಫಿನ್ಗೆಲ್ಲ ರೆಡಿ ಮಾಡ್ಕೊಡೋದು ಅದೆಲ್ಲ ಮಾಡ್ತಾಯಿದ್ರು. ಫೈನಲಿ ಕಂಪ್ಲೀಟಾಗಿ ಅಡುಗೆಯೆಲ್ಲ ಟಿಫಿನೆಲ್ಲ ಮುಗಿಸ್ಕೊಂಬಿಟ್ರೆ ಅದಾದಮೇಲೆ ಈಸಿ ಆಗುತ್ತೆ ಉಳಿದಿದ್ದ ಕೆಲಸ ಎಲ್ಲ ಮಾಡೋದಕ್ಕೆ ಅಂತೇಳಿ. ಸೊ ಹೀಗೆ ನಡೀತಾ ಇತ್ತು ನಮ್ಮ ದಿನ, ಹಿಂಗೆ ಸ್ಟಾರ್ಟ್ ಆಗಿತ್ತು. ಅಷ್ಟರಲ್ಲಿ ನಮ್ಮ ಶಶಾಂಕ್ ಬಂದ. ನಮ್ಮ ಶಶಾಂಕ್ ಬಂದು ಅವನಿಗೆ ಆ ಥರ ಏನೋ ಯಾರೋ ಬಂದುಬಿಟ್ಟಿದ್ದಾರಲ್ಲ, ಬಂದೇ ಇರಲಿಲ್ಲ ಇವರು ಎಷ್ಟೊಂದು ದಿನ ಅನ್ನೋ ಥರ ನೋಡ್ತಾ ಇದ್ದ. ಫಸ್ಟ್ ಒಂದು 5 ನಿಮಿಷ ಅದಾದಮೇಲೆ ಸರಿ ಹೋಗ್ಬಿಟ್ಟ, ದೊಡ್ಡ ತರಲೆ ಅವನು. ಫಸ್ಟಿಗೆ ಹತ್ರನೇ ಬರೋದಕ್ಕೆ ಯೋಚನೆ ಮಾಡ್ತಾ ಅವನೇ, ಆಮೇಲೆ ಅವ್ನು ನಮ್ಮನ್ನ ಬೇರೆ ಬೇರೆ ಹೆಸರು ಇಟ್ಕೊಂಡು ಕರೀತಾನೆ, ನೋಡಿ ನನ್ನ ಜೊತೆ ತಪ್ಕೊಂಡು ಆಟ ಆಡ್ತಾ ಇದ್ದಾನೆ. ನನ್ನ ಹಸ್ಬೆಂಡ್ನ ಅಂದರೆ ಅವ್ರ ದೊಡ್ಡಪ್ಪನ ಪಿಯಪ್ಪ ಅಂತಾನೆ, ಅಂದರೆ ಕಾರ್ ಇದೆ ಅವ್ರದ್ದು, ಕಾರ್ ಓಡಿಸ್ತಾರೆ, ಕಾರಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಪಿ ಹೋಗೋಣ ಅಂತಾರಲ್ಲ ಮಕ್ಕಳು, ಹಾಗೆ ಪಿಯಪ್ಪ, ನನಗೆ ಪಿಯಮ್ಮ, ಸಾಮಾನ್ಯಗೆ ಪಿಯಣ್ಣ ಅಂತ ಹೆಸರಿಟ್ಕೊಂಡವನೆ. ನಮ್ಮನ್ನು ಆ ಹೆಸರಲ್ಲೇ ಕರೀತಾನೆ ಅವನು, ಹಂಗೆ ಅಮ್ಮ ದೊಡ್ಡಮ್ಮ ಅಂತ ಅನ್ನೋದೇ ಇಲ್ಲ, ಪಿಯಮ್ಮ ಪಿಯಮ್ಮ ಅಂತಾನೆ. ಅವ್ರ ದೊಡ್ಡಪ್ಪನ ಪಿಯಪ್ಪ ಅಂತಾನೆ. ಬಂದು ಅವನು ಅಷ್ಟು ಸಾಮಾನ್ಯ ಎಲ್ಲ ಬಂದು ಏನು ಆಲ್ಮೋಸ್ಟ್ ಎಲ್ಲ ಆಗಿತ್ತು ಅಡುಗೆ, ಇಡ್ಲಿ ಎಲ್ಲ ಬೇಯಿಸಿಡ್ತಾಯಿದ್ವಿ, ಇದು ಕುಕ್ಕರ್ಗೂ ಕಾಳು ಗೊಜ್ಜಿಗೂ ಮಸಾಲೆ ಹಾಕ್ತಾಯಿದ್ದೀವಿ. ಚಟ್ನಿ ಆಲ್ರೆಡಿ ರುಬ್ಬಿಟ್ಟಿದ್ರು, ಅದು ಕರೆಂಟ್ ಹೋಗ್ಬಿಡುತ್ತೆ ಅಂತ ರುಬ್ಬಿಟ್ಟಿದ್ರು ಆಲ್ರೆಡಿ. ಟಿಫಿನ್ ಮಾಡಿಕೊಂಡ್ರೆ ಕೆಲಸ ಮುಗಿತಾಯಿತ್ತು. ಹೀಗೆ ಅತ್ತೆ ನಾನಿಬ್ಬರು ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಅದೇ ಮನೇಲಿ ಯಾರೂ ಇರಲಿಲ್ಲ, ಖಾಲಿ ಖಾಲಿ ಥರ ಅನಿಸ್ತಾಯಿತ್ತು, ಯಾಕೆಂದರೆ ಯಾವಾಗಲೂ ಬಂದಾಗ ನನ್ನ ನಾದಿನಿಯವ್ರು ಬರ್ತಾಯಿದ್ರು, ಅವ್ರ ಮಕ್ಕಳು ಮತ್ತು ನನ್ನ ಊರ್ಗಿತ್ತಿನೂ ಇರ್ತಾಯಿದ್ರು, ನಮ್ಮಮ್ಮರು ಬರ್ತಾಯಿದ್ರು. ನಮ್ಮವ್ರು ಬಂದರೆ ಅವ್ರ ಮನೆಯಲ್ಲಿರ್ತಾರೆ, ನಮ್ಮಮ್ಮರ ಮನೆಯಲ್ಲಿರ್ತಾರೆ, ನಮ್ಮನೇಲಿ ಏನಿರಲ್ಲ. ಆದ್ರೂ ನಮ್ಮಮ್ಮ ಬಂದು ಹೋಗ್ತಾ ಅವರು, ಒಂದು 10 ನಿಮಿಷಕ್ಕೆ ಒಂದು 1/2 ಗಂಟೆಗೆ ಒಂದು ಸತಿ ಬಂದು ಏನು ಮಾಡ್ತಾವ್ರೆ ಅಂತ ನೋಡಿಕೊಂಡು ಹೋಗ್ತಾ ಇರೋರು. ಆ ಥರ ಫುಲ್ ಅನಿಸೋದು, ನಾವು ಹೋದಾಗೆಲ್ಲ ಫುಲ್, ನಾವು ಹೋಗೋದೇ ಹಬ್ಬಗಳಲ್ಲಿ ಆ ಥರ ಏನಾದರೂ ಇದ್ದಾಗ ಮಾತ್ರ ಹೋಗೋದು, ಅವಾಗ ಎಲ್ಲರೂ ಸೇರ್ತೀವಿ, ಮನೆಯೆಲ್ಲ ಫುಲ್ ಇದ್ದಂಗೆ ಇರುತ್ತೆ. ಫಸ್ಟ್ ಟೈಮ್ ನಾವೇ ಹೋಗಿದ್ದು, ನಮಗೆ ಒಂಥರ ಖಾಲಿ ಖಾಲಿ, ನನಗಂತೂ ತುಂಬಾ ಹಸ್ಬೆಂಡ್ಗೇನು ಅಷ್ಟು ಗೊತ್ತಾಗಲ್ಲ, ಯಾಕೆಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅಣ್ಣದಿರೆಲ್ಲ ಬಂದಿದ್ದರು, ಅವ್ರಿಗೇನು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ನನಗಂತೂ ತುಂಬ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಹಾಯ್, ಜಸ್ಟ್ ನಾವು ಟಿಫಿನ್ ಆಯಿತು, ಇಡ್ಲಿ ತಿಂದ್ಬಿಟ್ಟು
ಕೂತಿದ್ದೀವಿ. ನೆಕ್ಸ್ಟ್ ಕೆಲಸ ಏನು ಮಾಡಬೇಕು? ಮಧ್ಯಾಹ್ನ ದೇವಸ್ಥಾನದ ಹತ್ರ ಹೋಗಬೇಕು. ಮಧ್ಯಾಹ್ನ ಏನು ಅಡುಗೆ ಮಾಡಲ್ಲ, ಊಟ ಇರುತ್ತೆ ದೇವಸ್ಥಾನದ ಹತ್ರ. ಮಧ್ಯಾಹ್ನ ಏನು ಅಡುಗೆ ಮಾಡಲ್ಲ. ಟಿಫಿನ್ ಮಾಡಿರೋದು ಪಾತ್ರೆಲ್ಲ ತೊಳೆದಿಟ್ಟು ಮನೆ ಕ್ಲೀನ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ. ಅವರೆಲ್ಲ ಕ್ಲೀನಾಗಿ ಇಟ್ಟಿರ್ತಾರೆ, ಏನು ಗಲೀಜಿರಲ್ಲ. ಒಂದು ಸತಿ ಗುಡಿಸಿ ಒರೆಸ್ಕೊಳ್ಳೋದು ಮಾಡಿಕೊಂಡ್ರೆ ಕೆಲಸ ಮುಗೀತು. ಮಧ್ಯಾಹ್ನ ದೇವಸ್ಥಾನದ ಹತ್ರ ಹೋಗಿ ಬಂದರೆ ಆಯಿತು. ಊಟಕ್ಕಲ್ಲಿಗೆ ಹೋಗ್ತೀವಿ ದೇವಸ್ಥಾನದ ಹತ್ರ. ಪಾತ್ರೆ ಇರೋದೆ ತೊಳೆದಿಟ್ಬಿಟ್ರೆ ಮುಗಿದು ಕೆಲಸ. ಸಾಮಾನ್ಯ ಎಲ್ಲ ನಮ್ಮ ಚೌಡಣ್ಣನ ಜೊತೇಲಿ ಎಲ್ಲ ಕೆಳಗಡೆ ಹೋಗೋರು, ಎಲ್ಲೋ ಕರ್ಕೊಂಡು ಹೋಗಿ ಸುಮ್ಮನೆ ಹಂಗೆ ಒಂದು ರೌಂಡ್ ಆಕ್ಸೈಡ್ ಅಂದ್ಬಿಟ್ಟು. ನಮ್ಮ ಪಾಪನು ಬಂದವನೆ, ನಮ್ಮ ಚೌಡಣ್ಣನ ಮಗ ಅಲ್ಲಿದ್ದ. ನಾನು ಹೋರ್ಗಿತಿ ಬಾಣ್ತಿ ಅಂತ ಹೇಳಿದ್ನಲ್ಲ, ಅವ್ರ ಮನೇಲಿದ್ದ. ನಾನು ಬಂದು ಕರ್ಕೊಂಬಂದವ್ರು ಇವತ್ತಲ್ಲಿಂದ. ಇವನು ಇರ್ತಾನೆ, ಸಾಮಾನ್ಯ ಇರ್ತಾನೆ ಅಂದ್ಬಿಟ್ಟು ಅದಕ್ಕೆ ಈಗ ಅವ್ರ ಜೊತೆ ಕರ್ಕೊಂಡು ಹೋಗಿ. ನಾನು ಜಸ್ಟ್ ನಾವು ಇಡ್ಲಿ ತಿಂದೆ, ನನ್ನ ಹಸ್ಬೆಂಡ್ ಇನ್ನೂ ಇಡ್ಲಿ ತಿಂದಿಲ್ಲ, ನಾ ಟಿಫಿನ್ ಮಾಡಿಲ್ಲ. ಅವರು ಎಲ್ಲೋಗಿದ್ದಾರೆ, ಎಳ್ನೀರು ಕುಡಿಯೋಕ್ಕೇನೋ. ಅವರು ಫ್ರೆಂಡ್ಸ್ ಎಲ್ಲ ಸಿಕ್ಕವ್ರೆ, ಎಳ್ನೀರು ಕುಡ್ಕೊಂಬರ್ತೀವಿ ಅಂದ್ಬಿಟ್ಟು ಟಿಫಿನ್ಗಿಂತ ಮುಂಚೆ ಬೆಳಗ್ಗೆ ಎಳ್ನೀರು. ನಾವು ಹೋಗ್ಬೇಕು, ಸಂಜೆಗೆ ಹೋಗ್ತೀವಿ ಎಳ್ನೀರೆಲ್ಲ ಕುಡಿಯೋಕ್ಕೆ. ತೋಟ ತೋರಿಸ್ತೀನಿ ಹೆಂಗಿದೆ ನಮ್ಮದು ಅಂತ ಕೆಳಗಡೆ. ಅಲ್ಲಿಗೆ ಹೋದಾಗ ವೀಡಿಯೋ ಮಾಡ್ತೀನಿ. ಬನ್ನಿ, ಪಾತ್ರೆ ಎಲ್ಲ ಇನ್ನೊಂದು ಟ್ರಿಪ್ ಇಡ್ಲಿ ಆಗುತ್ತೆ. ನಮ್ಮ ಅತ್ತೆ ತಮ್ಮ ಅಂಕಲು ಅವ್ರ ಫ್ಯಾಮಿಲಿ ಬಂದವರೆ, ಅವ್ರದ್ದೇನೋ ಅವರು ಮನೆ ಕಟ್ಸ್ತವ್ರೆ, ಅವ್ರದ್ದೇನೋ ಕೆಲಸದ ಮೇಲೆ ಬಂದವರೆ. ಅವರು ಹಂಗಾಗಿ ಇಲ್ಲಿಗೆ ಟಿಫನ್ ಬರ್ತಾರೆ ಅಂತ ಹೇಳಿದ್ರು ಅತ್ತೆ. ಅವರು ಟಿಫನ್ ಬಂದರೆ ಆಗಲಿ ಅಂದ್ಬಿಟ್ಟು, ನಮ್ಮದೆಲ್ಲ ಟಿಫನ್ ಆಗಿದೆ, ಅವ್ರು ಬಂದರೆ ಆಗಲಿ ಅಂದ್ಬಿಟ್ಟು ಎಕ್ಸ್ಟ್ರಾ ಇಡ್ಲಿ ಮಾಡಿಡ್ತಾ ಇದ್ದೀವಿ. ಮತ್ತು ಅವ್ರು ಬಂದಾಗ ಗಿಡಿ ಬಿಡಿ ಮಾಡ್ಕೊಳ್ಳೋದು ಬೇಡ ಅಂತ. ಬರ್ತಾರೆ ಏನು ಗೊತ್ತಲ್ವಾ, ಹೆಂಗಿದ್ರು ಬಂದಿದ್ದಾರೆ ಆಲ್ರೆಡಿ ಊರಿಗೆ. ಅವ್ರ ಮನೆ ಕೆಲಸ ಇದೆ, ಪೂಜೆನೂ ಮಾಡ್ತವ್ರೆ. ಅತ್ತೆ ಎಲ್ಲ ಈಗ ಅಲ್ಲಿಗೆ ಹೋಗೋರೆ. ಹಾಗೆ ಆ್ಯಕ್ಚುಲಿ ಇನ್ನೊಂದು ಟ್ರಿಪ್ ಅಷ್ಟೇ, ಇನ್ನೊಂದು ಟ್ರಿಪ್ ಆಗುತ್ತಿಡ್ಲಿ. ಅದೆಲ್ಲ ಬಿಟ್ಟಿಗ್ಬಿಟ್ಟು ಅದೆಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಡು ಪಾತ್ರೆ ಎಲ್ಲ ತೊಳೆಯೋಕ್ಕಾಗದೆ ಕೆಲಸ ಮುಗಿತು. ಆಮೇಲೆ ಸ್ನಾನ ಮಾಡಿ ರೆಡಿಯಾಗಿ ಒಲೆಗೆ ಉರಿ ಹಾಕೋರು, ನಮ್ಮತ್ತೆ ಸೌದೆ ಒಲೆ ಉರಿ ಹಾಕೋರೆ. ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಇಡ್ಲಿ ಆಗಿದೆ. ಇದು ಒಂದು ನಿಮಿಷ ನೋಡಿ, ಇದು ಅದು ಆ್ಯಕ್ಚುಲಿ ಗೊಜ್ಜು ಥರ ಮಾಡಿದ್ವಿ, ಆದರೆ ಅದು ಗೊಜ್ಜು ಥರ ಆಗಲಿಲ್ಲ, ಪಲ್ಯ ಥರ ಆಗಿದೆ. ಸೂಪರ್ ಟೇಸ್ಟ್ ಇದೆ. ಅದು ಹಲಸಂದೆ ಕಾಳು ಎಲ್ಲ ಹಾಕಿ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂದರೆ ಇಡ್ಲಿಗೆ ಸಾಕದಾಗಿದೆ. ನೆಕ್ಸ್ಟ್ ಇಲ್ಲಿ ಇಡ್ಲಿ ಆಗಿದೆ. ನೆಕ್ಸ್ಟ್ ಇಲ್ಲಿ ಇಲ್ಲಿ ಇಡ್ಲಿ ಆಲ್ರೆಡಿ ಬೇಯಿಸಿರೋ ಇಡ್ಲಿ ಇದೆ. ಮತ್ತು ಇಡ್ಲಿ ಚೆನ್ನಾಗಿ ಮಾಡೋ ರೆಸಿಪಿ, ಸ್ಪಾಂಜಿ ಸ್ಪಾಂಜಿ ಆಗಿದೆ. ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ. ಎಷ್ಟು ಸಾಫ್ಟ್ ಇಡ್ಲಿ ಗೊತ್ತಾ, ಇಲ್ಲಿ ನೋಡಿ. ಸೂಪರ್ ಮಾಡೋರು ಇಡ್ಲಿ, ನಂಗೆ ಇಷ್ಟ ಆಯಿತು, ಚೆನ್ನಾಗಿತ್ತು ತಿಂದು. ಇನ್ನಿಲ್ಲಿ ಇಲ್ಲಿ ಚಟ್ನಿ ಇಲ್ಲಿದೆ, ಚಟ್ನಿ ಇಲ್ಲಿ ಇಲ್ಲಿ ಚಟ್ನಿ, ಕಾಯಿ ಚಟ್ನಿ ಇಡ್ಲಿ ಹೇಗಿದೆಯಾ ಇದು ಆಗಿದೆ. ಇವಾಗ ಇನ್ನೊಂದು ಟ್ರಿಪ್ಗಾಗುತ್ತೆ ಅಷ್ಟೇ. ಇಟ್ಟು ನೋಡಿ, ಇನ್ನೊಂದು ಟ್ರಿಪ್ಪಾಗುತ್ತೆ. ಬೇಯಕ್ಕೆ ಇಟ್ಬಿಟ್ರೆ ಮುಗೀತು, ಪಾತ್ರೆ ಎಲ್ಲ ತೊಳೆದು ಬನ್ನಿ. ಹೊರಗಡೆಯಿಂದ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಕಾರಿ ನಿಲ್ಸೋರೆ, ಕಾರ್ ನಿಲ್ಲಿಸಿ ಎಲ್ಲೋ ಹೋಗೋರೆ. ಇದು ನಮ್ಮ ಮನೆ, ನಮ್ಮ ಅಮ್ಮವ್ರ ಮನೆ ತೋರಿಸ್ತೀನಿ. ಇಲ್ಲಿ ಕಾಣ್ತಿದೆ ಅಲ್ವಾ, ಅದೇ ನಮ್ಮ ಅಮ್ಮವ್ರ ಮನೆ. ನೀವು ಅನ್ಕೋತಾ ಇರ್ಬೋದು ಏನು ಇಷ್ಟು ಹತ್ರದಲ್ಲೇ ಇದ್ದಾರೆ ಅಂತ. ನಮ್ಮಮ್ಮವ್ರ ಮನೆ ಅದು. ನಾನು ಇಲ್ಲಿ ನಿಂತ್ಕೊಂಡಮ್ಮ ಅಂತ ಕರೆದ್ರೆ ಯಾರೋ ಕೂತವ್ರೆ, ಯಾರೋ ರೋಡಲ್ಲಿ ಒಬ್ಬರು ಕೂತವ್ರೆ. ನಮ್ಮಮ್ಮರ ಮನೇಲಿ ನಮ್ಮ ಅಜ್ಜಿ ಮಾತ್ರ ಇರ್ತಾರೆ. ನಮ್ಮಮ್ಮರು ಬರಬೇಕಿತ್ತು ಊರಿಗೆ ಆ್ಯಕ್ಚುಲಿ, ಆದರೆ ಅವರು ಬರಲಿಲ್ಲ. ನಾವೇ ಸಡನ್ನಾಗಿ ಬಂದಿದ್ದರಿಂದ ಬರಲಿಲ್ಲ. ಯಾರೇ ನಮ್ಮಮ್ಮನ ಕರ್ಕೊಂಬರ್ಬೇಕಿತ್ತು. ಅದೇ ನಮ್ಮ ಅಮ್ಮರ ಮನೆ, ಅದು ನಮ್ಮಮ್ಮರ ಮನೆ, ಇದು ನಮ್ಮ ಮನೆ. ನಾನು ನಿಂತ್ಕೊಂಡಮ್ಮ ಅಂತಂದರೆ ನಮ್ಮಮ್ಮ ಕೇಳಿಸುತ್ತೆ ಅಲ್ಲಿ, ಅಷ್ಟು ಹತ್ತಿರದಲ್ಲಿರುತ್ತೆ. ಮತ್ತು ಇದು ನೋಡಿ ನೋಡಿ, ಅದು ನಮ್ಮ ಮನೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಪಿಂಕ್ ಕಲರು, ಮೇಲೆ ಯೆಲ್ಲೋ ಕಲರ್ ಟ್ಯಾಂಕ್ ಇದೆಯಲ್ಲ, ಅದು ನಮ್ಮಮ್ಮರ ಮನೆ. ಇಲ್ಲಿ ನೋಡಿ ಮೇಕೆ, ಎಷ್ಟು ಮೇಕೆ ಇದೆ, 2, 3, 4, 5, 6 ಐತೆ. 6 ಮೇಕೆ ಇಟ್ಕೊಂಡವ್ರು ನಾನು. ಮತ್ತೆ 6 ಮೇಕೆ ಏನಕ್ಕೆ ಅಂದರೆ, ವರ್ಷಕ್ಕೊಂದು ಸತಿ ನಾವೇ ಒಂದೊಂದು ಕಟ್ ಮಾಡ್ತೀವಿ ಹಬ್ಬಕ್ಕೆ, ಅದಕ್ಕೊಂದೊಂದಾಗುತ್ತೆ ಅಂತ. ಮನೆ ಮುಂದೆ ಅದಕ್ಕೆ ಸ್ವಲ್ಪ ಜಾಗ ಮಾಡ್ಕೊಂಡು ನಂಗೆ ಇಟ್ಕೊಂಡವ್ರೆ. ಈಗ ನಾನು ಪಾತ್ರೆ ಅಲ್ಲಿ ತೊಳಿಬೇಕು, ಕೊಳಾಯಿ ಕಾಣ್ತಿದ್ದಲ್ಲ ಅಲ್ಲಿ ಪಾತ್ರೆ ತೋರಿಸ್ತೀನಿ. ಇದು ನಮ್ಮ ಅತ್ತೆ ಮಿನಿ ಗಾರ್ಡನ್, ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲೆಲ್ಲ ಅಲ್ಲಿವರೆಗೂ ಇರುತ್ತೆ. ತೋರಿಸ್ತೀನಿ ಹೆಂಗಿದೆ ಗಾರ್ಡನ್ನು. ಮತ್ತು ಇದು ನಮ್ಮ ಮನೆ, ಅಲ್ಲಿಂದ ಒಂದು ಬಾಗಿಲು, ಇಲ್ಲಿಂದ ಒಂದು ಬಾಗಿಲು,
ಮತ್ತು ಇದು ಕೊಟ್ಟಿಗೆ. ಹೋಮ್ ಟೂರ್ ಬೇಕು ಊರ್ದು ಅಂದರೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ಹೋಮ್ ಟೂರ್ ಮಾಡಿ ಹಾಂ ಹಾಕ್ತೀನಿ, ವಿಡಿಯೋ ಹಾಕ್ತೀನಿ. ಇದು ನಮ್ಮ ಅತ್ತೆದು ಮಿನಿ ಗಾರ್ಡನ್, ಒಂದು ಗಾರ್ಡನ್ ಟೂರ್ ಅಂತಲೂ ಮಾಡ್ತೀನಿ. ಏನೇನು ಇಟ್ಟಿದ್ದಾರೆ, ಏನೇನು ಗಿಡಗಳು ಹಾಕೋರು ಅದೆಲ್ಲ ತೋರಿಸ್ತೀನಿ. ಇಲ್ಲಿ ಪಾತ್ರೆ ತೊಳ್ಕೊಳ್ಳೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು. ಅಲ್ಲಿ ಅಲ್ಲೂ ಅಷ್ಟು ಅಷ್ಟೊಂದು ಗಿಡಗಳಿದ್ದಾವೆ, ತೋರಿಸ್ತೀನಿ ಅದೆಲ್ಲ. ನೀವು ಕಮೆಂಟ್ ಮಾಡಿ ಹೋಮ್ ಟೂರ್ ಬೇಕಾ, ಊರಿನ ಮನೆಯದು ಹೋಮ್ ಟೂರ್, ನಮ್ಮ ಮನೆಯದು ನಮ್ಮ ಮನೆಯದು ಅಂತ ನೀವೆಲ್ಲರೂ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮಳೆ ಬೇರೆ ಬಿಟ್ಟಿದೆ ನೋಡಿ, ಊರಿನ ವಾತಾವರಣನೇ ಒಂಥರ ಚಂದ ಅಲ್ವಾ. ಬಂದಲ್ಲಿದೆ ಬಂಡಳ್ಳಿಗಲ್ಲ ತೊರೆ ಹತ್ರ ಈಗ ಟಿಫಿನ್ ಮುಗಿಸಿ ಹೊರಡ್ತಾ ಇದ್ದೀವಿ, ಎಲ್ಲ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಕರ್ಕೊಂಡು ಹೋಗ್ತೀವಿ ಮನೆ ಅಣ್ಣ. ಇಲ್ಲೊಬ್ಬ ತರಲೆ ಇದೆ ನೋಡಿ, ಕಾಲಿನ ಸುಕಂದ ಹೇಗೆ ಸಮ್ ಶಶಾಂಕ್ ಹಾಯ್ ಮಾಡ್ಕಂದ, ಶಶಾಂಕ್ ಹಾಯ್ ಮಾಡಿ, ಇಲ್ಲಿ ಹಾಯ್ ಮಾಡು, ಹಾಯ್ ಹಾಯ್. ಅವನು ನಮ್ಮ ಚೌಡಣ್ಣನ ಪಾಪು ದೊಡ್ಡವನು, ಟೂ ಮಂತ್ಸ್ ಬಿಟ್ಟು. ಇವಾಗ ನಮ್ಮ ಅಮ್ಮ ಬಂದು ಬಂದು ಹೋಗ್ತಾ ಇರ್ತಾರೆ ಅಂತ ಹೇಳಿದ್ಮೇಲೆ, ಅಥವಾ ನಮ್ಮ ಅಮ್ಮರ ಮನೆ ತೋರಿಸಿದ್ಮೇಲೆ ನಿಮ್ಗೆ ಅನಿಸ್ತಾ ಇರುತ್ತೆ ಅಮ್ಮರ ಮನೆ ಅಂತೀರಾ ಎದುರುಗಡೆ ಇರೋ ಮನೆಯೇ ತೋರಿಸ್ತಾ ಇದ್ದೀರಾ ಅಂತ. ಆ್ಯಕ್ಚುಲಿ ನಾನು ನಮ್ಮ ಅಮ್ಮನ ಒಂದೇ ಊರಿಗೆ ಕೊಟ್ಟು ಮದುವೆ ಮಾಡಿದ್ದು, ಆ್ಯಂಡ್ ಮತ್ತು ನನ್ನನ್ನು ಮತ್ತು ಅದೇ ಊರಿಗೆ ಮದುವೆ ಕೊಟ್ಟು ಮದುವೆ ಮಾಡಿರೋದು. ನಮ್ಮನ್ನ ಸ್ವಂತ ಅಣ್ಣನ ಮಗನ ನಾನು ಮದುವೆ ಆಗಿರೋದು, ಹಾಗಾಗಿ ನನಗೆ ಎಲ್ಲರೂ ಪರಿಚಯ. ಎಲ್ಲರೂ ನಾನು ಹುಟ್ಟಿದಾಗಿಂದನೂ ನಾನು ಅವ್ರ ಜೊತೆಲೇ ಇದ್ದು ಅವ್ರ ಜೊತೆಲೇ ಬೆಳೆದಿರೋಳು. ನನಗೆ ಅತ್ತೆ ಮಾಮ ಆಗಿರ್ಬೋದು, ಇಲ್ಲ ನಮ್ಮ ಚೌಡಣ್ಣ, ಅದಕ್ಕೆ ನಾನು ಅಣ್ಣ ಅನ್ನೋದು. ಯಾಕಂದರೆ ಅವ್ರನ್ನ ಆವಾಗಲಿಂದ ಅಣ್ಣ ಅಂತ ಕರೆದು ಅದೇ ಅಭ್ಯಾಸ. ಮತ್ತು ಪವಿ ಅವರು ಅಷ್ಟೇ, ಯಾರು ನನ್ನ ಅತ್ತಿಗೆ ಅಂತೆಲ್ಲ ಏನು ಕರೆಯಲ್ಲ, ಆಸಿನಿ ಅಂತಲೇ ಕರೀತಾರೆ. ಯಾಕಂದರೆ ಚಿಕ್ಕ ವಯಸ್ಸಿಂದ ಎಲ್ಲರೂ ಒಟ್ಟಿಗೆ ಬೆಳೆದಿರೋದ್ರಿಂದ ಅವ್ರಿಗೂ ಅದು ಕಂಫರ್ಟ್ ಇರೋದಿಲ್ಲ. ಈವನ್ ನನಗೂ ಕೂಡ ಆ ಥರ ಎಲ್ಲ ಕರೆಸ್ಕೊಳ್ಳೋದಕ್ಕೆ ಅದು ಕರೆಯೋದಿಲ್ಲ ಬಿಡಿ, ಅವ್ರನ್ನ ಕರಿ ನಾವೇ ಹಿಂಸೆ ಮಾಡಿ ಮತ್ತು ಯಾರಾದ್ರೂ ಹೇಳಿದ್ರು ಆ ಥರ ಎಲ್ಲ ಕರೆದ ಅಭ್ಯಾಸನೇ ಇಲ್ಲದೆ ಇರೋದ್ರಿಂದ ಆ ಥರ ಎಲ್ಲ ಕರೆಯಲ್ಲ. ನಮ್ಮಮ್ಮಂಗೆ ನನ್ನ ಮದುವೆ ಮಾಡಿರೋ ಮನೆ ತವ್ರ ಮನೆ, ಅವ್ರ ಸ್ವಂತ ಅಣ್ಣನ ಮನೆ ಅಥವಾ ಅವ್ರ ಅಮ್ಮನ ಮನೆ. ಹಾಗಾಗಿ ಮುಂದೆ ಬೇರೆಯೇ ಒಂದು ಎಷ್ಟು ಒಂದು 10 ಅಡಿನೂ ಇಲ್ಲ, ಅಷ್ಟು ಮುಂದೆ ಇರ್ತಾರೆ, ಮುಂದೆ ಮನೆಯವ್ರದ್ದು ನಮ್ಮವ್ರದ್ದು. ಹಾಗಾಗಿ ಬಂದು ಬಂದು ಹೋಗ್ತಾ ಇರ್ತಾರೆ. ಅದಕ್ಕೂ ಹಾಗಾಗಿಯೇ ನನಗೂ ಕೂಡ ಅಷ್ಟು ಕಂಫರ್ಟ್ ಇರೋದು, ನನಗೆ ಎಲ್ಲರೂ ಮುಂಚೆಯಿಂದನೂ ಪರಿಚಯ ಇರೋದ್ರಿಂದ ನನಗೆ ಅಷ್ಟು ಕಂಫರ್ಟ್ ಇದೆ. ಇವಾಗ ನಾವು ಹೋಗ್ತಾ ಇರೋದು ನಮ್ಮೂರಿದು ಶಿಂಷಾ ನದಿ ಹತ್ರ. ನಾವು ಹೋಗೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಎಲ್ಲರೂ ಹೇಳ್ತಾ ಇರೋ ಜಾಸ್ತಿ ನೀರು ಬಂದಿದೆ ಅಂತ. ನೀರು ಬಂದಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾವು ಕೆಳಗಡೆ ಎಲ್ಲ ಇಳಿಯೋಕ್ಕೆ ಹೋಗಲಿಲ್ಲ, ಹುಡುಗರು ಕರ್ಕೊಂಡು ಹೋಗಿದ್ವಿ, ಸಾಮಾನ್ಯ ಶಶಾಂಕ್ ಇಬ್ಬರು ಬಂದಿದ್ದರು, ಹಾಗಾಗಿ ಕೆಳಗಡೆ ಇಳಿಯೋಕ್ಕಾಗಿಲ್ಲ. ನಾವೇ ಹೋಗ್ಬಿಟ್ಟಿದ್ರೆ ಕೆಳಗಡೆ ಒಂದು ಹೇಗಾದ್ರು ಇಳಿ ಬೇರೆ ಕಡೆ ದಾರಿ ಇತ್ತು, ಆ ಕಡೆಯಿಂದ ಇಳಿದು ಹೋಗ್ತಾ ಇದ್ವಿ. ಹುಡುಗರು ಬಂದಿದ್ದರಿಂದ ನಾವು ಇಳಿಲಿಲ್ಲ. ಬಟ್ ನೀರು ನೋಡಿ, ಇದು ಫುಲ್ ಇತ್ತಂತೆ, ಹಿಂದಿನ 2 ದಿವಸದ ಹಿಂದೆ ಅದು ಫುಲ್ ಇತ್ತಂತೆ. ಅಣೆಕಟ್ಟು ಕಟ್ಟಿದ್ದಾರೆ ಅಲ್ಲಿವರೆಗೂ, ನಾವು ಹೋಗೋದಿನ ಕಡಿಮೆ ಆಗಿತ್ತು. ಅದು ನೋಡೋಣ ಅಂತಲೇ ಹೋದ್ವಿ. ಇದು ನಮಗೆ ಹತ್ರ, ನಮಗೆ ನಾವು ಚಿಕ್ಕವರಿದ್ದಾಗ ಊರಿಗೆ ಹೋದಾಗ ಇಲ್ಲಿಗೆ ಬಟ್ಟೆ ಒಗೆಯೋಕ್ಕೆಲ್ಲ ಅಂತ ಬರ್ತಾಯಿದ್ವಿ. ಕೆರೆ ಹತ್ರ ಬಟ್ಟೆ ತೊಗೊಂಡು ಹೋಗ್ತಾರಲ್ಲ, ಆ ಥರ ಬಟ್ಟೆ ಒಗೆಯೋಕ್ಕೆ ಅಂತ ಬರ್ತಾಯಿದ್ವಿ. ನೀರಲ್ಲೆಲ್ಲ ಆಟ ಆಡ್ತಿದ್ವಿ, ಚೆನ್ನಾಗಿರುತ್ತೆ ಒಂಥರ. ಊರಿಗೆ ಹೋದ್ರೇ ಪೀಸ್ಫುಲ್. ಅದರಲ್ಲಿ ಇದೆಲ್ಲ ನೋಡ್ತಾ ಇದ್ರಂತೂ ಇನ್ನೂ ಅಷ್ಟು ಗ್ರೀನರಿ, ಮಧ್ಯದಲ್ಲಿ ನೀರು ಹರಿಯೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಟಿಫನ್ ಮಾಡಿ ಕೆರೆ ಹತ್ರ ಹೋಗಿ ಅಲ್ಲೆಲ್ಲ ಆಟಾಡಿಕೊಂಡು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೊಗೊಂಡು ಮತ್ತೆ ಮನೆಗೆ ಬಂದ್ವಿ. ಇದು ನಮ್ಮ ಒಂದು ಅರ್ಧ ದಿನದ ವ್ಲಾಗ್, ಮುಂದೆ ಕಂಟಿನ್ಯೂ ಮಾಡ್ತೀವಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.